ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ವೆಹಿಕಲ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅದೇನಪ್ಪಾ ಅಂದ್ರೆ, ಪ್ರತಿಯೊಬ್ಬರು ಕೂಡ ಒಂದು ವೆಹಿಕಲ್ನ ಹೊಂದಿರ್ತಾರೆ. ಟೂ ವೀಲರ್ ಆಗ್ಲಿ, ಫೋರ್ ವೀಲರ್ ಆಗ್ಲಿ, ಯಾವುದೇ ಒಂದು ವೆಹಿಕಲ್ನ ಒಂದು ಇನ್ಫಾರ್ಮೇಶನ್ ಬಗ್ಗೆ ತಮಗೆ ಗೊತ್ತಿರಲ್ಲ. ಅಂದ್ರೆ ಒಂದು ಟ್ರಾಫಿಕ್ ಪೊಲೀಸ್ ಅವರು ನೀವು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋದ್ರೆ ಒಂದು ನಿಮ್ಮ ವೆಹಿಕಲ್ ಮೇಲೆ ಕಣ್ಣಿಟ್ಟಿರ್ತಾರೆ. ಹೇಗಂದ್ರೆ, ನೀವು ಒಂದು ಟ್ರಾಫಿಕ್ ಪೊಲೀಸ್ ಅವರು ಒಂದು ರಸ್ತೆ ಬದಿಯಲ್ಲಿ ನಿಂತು ನಿಮ್ಗೆ ಒಂದು ಸ್ಟಾಪ್ ಮಾಡಿ ಒಂದು ಡಾಕ್ಯುಮೆಂಟ್ಸ್ನ ಕೇಳ್ತಾರೆ ಹೊರತು ನಿಮ್ಮನ್ನ ಬೇರೆ ಏನು ಕೇಳೋದಿಲ್ಲ ಸ್ನೇಹಿತರೆ. ಸೊ ನೀವು ಆ ಭಯ ಪಡ್ಕೊಂಡು ನೀವೇನಾದ್ರು ಹಾಗೆ ಹೊರಟೋದ್ರೆ ನಿಜವಾಗ್ಲು ಫೈನ್ ಬಿದ್ದೇ ಬೀಳುತ್ತೆ. ಸೊ ಏನಂದ್ರೆ, ಆನ್ಲೈನ್ ಮುಖಾಂತರ ನಿಮ್ಮ ವೆಹಿಕಲ್ ನ ಒಂದು ಫೋಟೋ ಹಿಡಿದು ಸ್ನೇಹಿತರೆ, ಒಂದು ವೆಹಿಕಲ್ ನಲ್ಲಿ ಕಾಣುವಂತ ಒಂದು ರಿಜಿಸ್ಟರ್ ನಂಬರ್ ಅನ್ನ ಫೋಟೋ ಹಿಡಿದು ಆನ್ಲೈನ್ ಮುಖಾಂತರ ಫೈನ್ ಅನ್ನ ಹಾಕ್ತಾರೆ. ಅಂದ್ರೆ ವಯೋಲೇಷನ್ ಮುಖಾಂತರ ನಿಮಗೆ ಕೇಸ್ ಅನ್ನ ದಾಖಲು ಮಾಡ್ತಾರೆ. ಅದು ತಮ್ಗೆ ಎಷ್ಟು ಹಾಕಿದ್ದಾರೆ ಅಂತಾನೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಅದ್ರ ಬಗ್ಗೆ ಹೇಗೆ ತಿಳ್ಕೋಬೇಕು, ಹಾಗೇನೆ ಆ ಫೈನ್ ನ ಆನ್ಲೈನ್ ಅಲ್ಲಿ ಹೇಗೆ ಪೇ ಮಾಡ್ಬೋದು, ಹಾಗೇನೆ ಒಂದು ವಯೋಲೇಷನ್ ಏನಕ್ಕೆ ಹಾಕಿದ್ದಾರೆ, ಒಂದು ಹೆಲ್ಮೆಟ್ ಹಾಕಿಲ್ಲ ಅಂತನಾ, ಸಿಗ್ನಲ್ ಜಂಪ್ ಮಾಡಿದೀವಿ ಅಂತನ, ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಮ ಮೊಬೈಲ್ ನಲ್ಲಿ ಒಂದೇ ಒಂದು ಅಪ್ಲಿಕೇಶನ್ ಮುಖಾಂತರ ತಿಳ್ಕೋಬಹುದು. ಸೊ ಅದು ಹೇಗೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಮ್ಮ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಸೊ ಪ್ಲೀಸ್ ಫಾಲೋ ಮಾಡಿ ಸ್ನೇಹಿತರೆ. ಹಾಗಿದ್ರೆ ತಡಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ನೋಡಿ ಸ್ನೇಹಿತರೆ, ತಮ್ಮ ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನ್, ಈ ಅಪ್ಲಿಕೇಶನ್ ಅಂದ್ರೂ ಡೈಲಿ ಯೂಸ್ ಆಗುತ್ತೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ನೀವು ಮೊಬೈಲ್ನಲ್ಲಿ ಯೂಸ್ ಮಾಡ್ತಾನೆ ಇರಬೇಕು. ಏನಂದ್ರೆ, ಪ್ರತಿಯೊಬ್ಬರು ಕೂಡ ತಮ್ಮ ವಾಹನದ ಸ್ಟೇಟಸ್ ಅನ್ನು ತಿಳ್ಕೊಳ್ತಾನೆ ಇರಬೇಕು. ಏನಂದ್ರೆ, ನಿಮ್ಮ ಮೊಬೈಲ್ನಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಒಂದು ಗೂಗಲ್ ಪ್ಲೇ ಸ್ಟೋರ್ಗೆ ಭೇಟಿ ನೀಡಿ ಸ್ನೇಹಿತರೆ. ಒಂದು ಟ್ರಾಫಿಕ್ ಫೈನ್ ಚೆಕ್ಕರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ತುಂಬಾನೇ ಯೂಸ್ ಆಗುತ್ತೆ. ಟ್ರಾಫಿಕ್ ಫೈನ್ ಚೆಕ್ಕರ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಟ್ರಾಫಿಕ್ ಫೈನ್ ಚೆಕ್ಕಿಂಗ್ ಆಪ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಒಂದು ಅಪ್ಲಿಕೇಶನ್ ಬರುತ್ತೆ ಸ್ನೇಹಿತರೆ, ನೋಡ್ಬೋದು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಓಪನ್ ಮಾಡಿದ್ರೆ ಇವಾಗ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಫುಲ್ಲಿ ನಿಮ್ಗೆ ಸಿಗುತ್ತೆ. ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಈ ಅಪ್ಲಿಕೇಶನ್ ಲಿಂಕ್ ಅನ್ನು ಸಹ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ನೀವು ಅಲ್ಲಿಂದಾನೆ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅಪ್ಲಿಕೇಶನ್ ಏನಪ್ಪಾ ಯೂಸ್ ಅಂದ್ರೆ, ಇದರಲ್ಲಿ ನಿಮ್ಮ ವೆಹಿಕಲ್ ನ ಮೇಲೆ ಯಾವ ರೀತಿಯಾಗಿ ಫೈನ್ ಬಿದ್ದಿದೆ, ಎಷ್ಟು ಅಮೌಂಟ್ ಹಾಕಿದ್ದಾರೆ, ಹಾಗೇನೆ RC ಸ್ಟೇಟಸ್ ಏನಿದೆ ಅಂತ ತಿಳ್ಕೋಬಹುದು. ನೋಡಿ, ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅನ್ನು ಹಾಕಬೇಕಾಗುತ್ತೆ, ಒಂದು RC ನಂಬರ್ ಅನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಹಾಕಿದ್ದಂದ್ರೆ ನೋಡ್ಬೋದು, ಚೆಕ್ RC ಮೇಲೆ ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ ಇಲ್ಲಿ. ಸೊ RC ನಂಬರ್ ಅನ್ನ ಹಾಕ್ತೀರಾ ನೀವು, ಒಂದು ಚೆಕ್ RC ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ RC ಡೀಟೇಲ್ಸ್ ಫುಲ್ಲು ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಓನರ್ ನೇಮ್, ಮೇಕ್, ಮಾಡೆಲ್, ರಿಜಿಸ್ಟ್ರೇಷನ್ ಡೇಟ್, ಹಾಗೇನೆ ಇಲ್ಲಿ ನೋಡ್ಬೋದು ಇನ್ಶೂರೆನ್ಸ್ ಅಪ್ ಟು 29 July 2020, ಹಾಗೇನೆ ಇನ್ಶೂರೆನ್ಸ್ ಕೂಡ ಇದು ಎಕ್ಸ್ಪೈರ್ ಆಗಿದೆ. ಸೊ ಇದನ್ನ ನೀವು ಸ್ಟೇಟಸ್ನ ಆಗಾಗ ತಿಳ್ಕೊಳ್ತಾ ಇರಬೇಕು ನಿಮ್ಮ ವೆಹಿಕಲ್ ನ ಬಗ್ಗೆ. ಸೊ ಇದಾದ ನಂತರ ನೋಡ್ಬೋದು ಸ್ನೇಹಿತರೆ, ನೆಕ್ಸ್ಟ್ ಒಂದು ಚೆಕ್ ಫೈನ್ಸ್ ಅಂತ ಇದೆ ಇಲ್ಲ ಆಪ್ಷನ್. ಚೆಕ್ ಫೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಫೈನ್ ಹಾಕಿದ್ದಾರೆ ನಿಮ್ಮ ವೆಹಿಕಲ್ ಮೇಲೆ ಅನ್ನೋದ್ರ ನೋಡ್ಬೋದು. ನೋಡಿ, ಎಷ್ಟೊಂದು ಫೈನ್ಗಳು, ಎಷ್ಟೊಂದು ಫೈನ್ ಇದೆ ಇದರಲ್ಲಿ, 500 ರೂಪಾಯಿ, ಒಂದು 2000 ಗಂಟಲೆ ಇದು ಒಂದು ವೆಹಿಕಲ್ ನ ಮೇಲೆ ಫೈನ್ ಹಾಕಿದ್ದಾರೆ. ಸೊ ಇವ್ರು ಇನ್ನ ಪೇ ಕೂಡ ಮಾಡಿಲ್ಲ, ನೋಡ್ಬೋದು. ಇದೊಂದು ಅನ್ನೋನ್ ನಂಬರ್ ನ ಎಂಟರ್ ಮಾಡಿದ್ದೀನಿ. ಸೊ ಒಂದು 2000 ವರೆಗೂ ಒಂದು ಫೈನ್ ಇದೆ ಏನಂತ ನೋಡ್ಬೋದು ನೀವೇ. ಎಷ್ಟೊಂದು ಏನು ಒಂದು ಹೆಲ್ಮೆಟ್ ಹಾಕಿಲ್ಲ ಅಂತ ಹಾಕಿದ್ದಾರೆ, ಹಾಗೇನೆ ಒಂದು ಪ್ರೊಟೆಕ್ಟಿವ್, ಹೌದು, ಒಂದು ಹೆಲ್ಮೆಟ್ ಹಾಕಿಲ್ಲ ಅಂತಾನೆ ಎಲ್ಲಾನು ಒಂದು ಫೈನ್ ಅನ್ನ ದಾಖಲು ಮಾಡಿದ್ದಾರೆ. ಸೊ ಇದನ್ನ ಸೆಂಡ್ ಟಿಕೆಟ್ಸ್ ಕೂಡ ನೀವು ವಾಟ್ಸ್ಆಪ್ ಮುಖಾಂತರ, ಎಲ್ಲಿಗಾರ ಮುಖಾಂತರ ನೀವು ಶೇರ್ ಮಾಡ್ಬೋದು. ಸೊ ಇದನ್ನ ಈಗ ನೀವು ಹೇಗೆ ಆನ್ಲೈನ್ ಅಲ್ಲಿ ಪೇ ಮಾಡ್ಬೋದು ಅಂದ್ರೆ, ನೋಡಿ ಸ್ನೇಹಿತರೆ, ಒಂದು ಕ್ರೋಮ್ ಬ್ರೌಸರ್ಗೆ ಭೇಟಿ ನೀಡಿ, ಇಲ್ಲಿ ಕರ್ನಾಟಕ ಒನ್ ಅಂತ ಟೈಪ್ ಮಾಡ್ಬೇಕಾಗುತ್ತೆ. ಕರ್ನಾಟಕ ಒನ್ ಅಂತ ಟೈಪ್ ಮಾಡಿದ್ರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ನ ಓಪನ್ ಮಾಡಿದ್ರೆ ಈ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ನಲ್ಲಿ ಫೈನ್ ನ ಈಸಿಯಾಗಿ ಪೇ ಮಾಡಬಹುದು. ಸೊ ನೋಡ್ಬೋದು, ಇಲ್ಲಿ 3 ಲೈನ್ಸ್ ಕಾಣಿಸ್ತದೆ, ಹೋಮ್ ಪೇಜ್ ಓಪನ್ ಆಗುತ್ತೆ. 3 ಲೈನ್ಸ್ ಕಾಣಿಸಿದ ಮೇಲೆ ಏನ್ ಮಾಡ್ತೀರ ಅಂದ್ರೆ, ಕ್ವಿಕ್ ಪೇ ಅಂತ ಇದೆಯಲ್ಲ ಸ್ನೇಹಿತರೆ, ಕ್ವಿಕ್ ಪೇ ಮೇಲೆ ಟೈಪ್ ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ತುಂಬಾನೇ ಇದರಲ್ಲಿ ಸರ್ವಿಸಸ್, ಇದು ಕೂಡ ಒಂದು ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುವಂತಹ ಅಪ್ಲಿಕೇಶನ್ ಆಗಿದೆ. ಇಲ್ಲಿ ಕಲೆಕ್ಷನ್ ಆಫ್ ಟ್ರಾಫಿಕ್ ಪೊಲೀಸ್ ವಯೋಲೇಷನ್ ಫೈನ್ ಅಂತ ಇದೆಯಲ್ಲ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಡೈರೆಕ್ಟ್ ಆಗಿ ಒಂದು ಫೈನ್ ನ ಪೇಮೆಂಟ್ ಮಾಡುವ ಒಂದು ವೆಬ್ಸೈಟ್ ಗೆ, ಹೋಮ್ ಪೇಜ್ ಗೆ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನೋಟಿಸ್ ನಂಬರ್ ಕೂಡ ಹಾಕ್ಬೋದು ಸ್ನೇಹಿತರೆ, ಹಾಗೇನೆ ರಿಜಿಸ್ಟರ್ ನಂಬರ್ ಕೂಡ ಹಾಕಿ ನೀವು ಫೈನ್ ನ ಪೇ ಮಾಡ್ಬೋದು. ಸೊ ಇಲ್ಲಿ ನೀವು ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಲೈಸೆನ್ಸ್ ಡೀಟೇಲ್ಸ್ ಪೂರ್ತಿಯಾಗಿ ಬರುತ್ತೆ. ಹಾಗೇನೆ ಇಲ್ಲಿ ನೋಡ್ಬೋದು, ಅಮೌಂಟ್ ಟು ಬಿ ಪೇಡ್ 2000 ರೂಪಾಯಿ ಅಮೌಂಟ್ ಇದೆ. ಹಾಗೇನೆ ಪೇ ಮೋಡ್ ಬಂದು
ಹಾಗೆ ಪೇಟಿಎಂ, ಯು ಪಿ ಐ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬಹುದು. ಇಲ್ಲಿ ಐ ಹ್ಯಾವ್ ರೀಡ್ ಅಂತ ಒಂದು ರೈಟ್ ಕ್ಲಿಕ್ ಮಾಡಿ ನಿಮ್ಮ ಫೋನ್ ನಂಬರ್ ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಫಾರ್ ವೆರಿಫಿಕೇಶನ್ ಪರ್ಪಸ್ಗೋಸ್ಕರ ನೀವು ಫೋನ್ ನಂಬರ್ ಎಂಟರ್ ಮಾಡಿ. ಹಾಗೆ ನೋಟಿಸ್ ನಂಬರ್ ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಕೂಡ ಬಂದ್ಬಿಡುತ್ತೆ ಸ್ನೇಹಿತರೆ. ಏನಕ್ಕೆ ವಿಯರಿಂಗ್ ನಾಟ್ ವಿಯರಿಂಗ್ ಪ್ರೊಟೆಕ್ಟಿವ್ ಹೆಡ್ ಗಿಯರ್ ಅಂತ ಹಾಕಿದ್ದಾರೆ. ಬಿ ಜಿ ರೋಡ್ ಕಮ್ಮನಹಳ್ಳಿ ಕ್ರಾಸ್ ಜಂಕ್ಷನ್ ಈ ರೀತಿಯಾಗಿ ಎಂಟರ್ ಮಾಡಿದರೆ ಇಲ್ಲಿ ನೀವು ಒಂದು ಹೆಲ್ಮೆಟ್ನ ಹಾಕಿಲ್ಲ, ಇಲ್ಲಿ ಕೇಸ್ ಅನ್ನ ದಾಖಲು ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಬರುತ್ತೆ. ಸೊ ಹಾಗೆ ಕೊನೆಯದಾಗಿ ನೀವು ಕೆಳಗಡೆ ಬಂದ್ರೆ ಸ್ನೇಹಿತರೆ, ಇಲ್ಲಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಇದೆಯಲ್ಲ, ಈ ಕಂಟಿನ್ಯೂ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ಆನ್ಲೈನ್ ಪೇಮೆಂಟ್ ಆಗುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ನೋಡಬಹುದು ಇನ್ನ ಒಂದು ಕಾಷನ್ ಕೊಟ್ಟಿದ್ದಾರೆ, ಏನಂದ್ರೆ ಇನ್ ಕೇಸ್ ಆಫ್ ಫೇಲ್ಯೂರ್ ವೈಲ್ ಡೂಯಿಂಗ್ ಟ್ರಾನ್ಸಾಕ್ಷನ್, ಏನಾದ್ರೂ ಫೇಲ್ ಆಯ್ತು ಅಂದ್ರೆ ಒಂದು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆನೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ನೀವು ಒಂದು ಕಸ್ಟಮರ್ ಕೇರ್ ಮುಖಾಂತರ ನಿಮ್ಮ ಪ್ರಾಬ್ಲಮ್ನ ಹೇಳ್ಕೋಬಹುದು. ಹಾಗೆಯೇ ನಿಮ್ಮ ಟ್ರಾನ್ಸಾಕ್ಷನ್ ಕೂಡ ಈಸಿಯಾಗಿ ಈ ಅಪ್ಲಿಕೇಶನ್ ಒಂದು ವೆಬ್ಸೈಟ್ ಮುಖಾಂತರ ಆಗುತ್ತೆ ಸ್ನೇಹಿತರೆ. ಸೊ ಇದು ಈ ಅಪ್ಲಿಕೇಶನ್ ಯೂಸ್ ಆಗಿದೆ, ತುಂಬಾನೇ ಯೂಸ್ ಆಗುತ್ತೆ ಡೈಲಿ ಕೂಡ, ಇದನ್ನ ಪ್ರತಿಯೊಬ್ಬರು ವಾಹನ ಇರುವವರು ಯೂಸ್ ಮಾಡ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಮಾಹಿತಿ ಇಷ್ಟವಾಗಿದ್ರೆ ತಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಯಾರು ವಾಹನ ಯೂಸ್ ಮಾಡ್ತಾ ಇದ್ರೆ ಅಪ್ಲಿಕೇಶನ್ ಪ್ಲೀಸ್ ಡೌನ್ಲೋಡ್ ಮಾಡ್ಕೊಳ್ಳಿ, ತುಂಬಾನೇ ಯೂಸ್ ಇದೆ. ಹಾಗಿದ್ರೆ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮಾಹಿತಿಯನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.